ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ದಲಿತ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ತಕ್ಕಂತಹ ಲೇಖಕರಾಗಿರ್ತಕ್ಕಂತಹ ದೇವನೂರ ಮಹಾದೇವ ಅವರು ಬರೆದಿರತಕ್ಕಂತಹ ಒಡಲಾಳ ಕೃತಿಯಲ್ಲಿ ಚರ್ಚಿತವಾಗಿರ್ತಕ್ಕಂತಹ ಪುಟ್ಗೌರಿಯ ನವಿಲು ಅಂತಕ್ಕಂತಹ ಪ್ರಸಂಗವನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡೋಣ ಈ ಪ್ರಸಂಗವನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ನಾವು ಲೇಖಕರ ಪರಿಚಯವನ್ನು ನೋಡೋದಾದರೆ ಹತ್ತು ಆರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಂಜಯ್ಯ ಮತ್ತು ನಂಜಮ್ಮ ಅಂತಕ್ಕಂತಹ ದಂಪತಿಗಳ ಮಗನಾಗಿ ದೇವನೂರು ಮಹಾದೇವ ಅವರು ನಂಜನಗೂಡು ತಾಲೂಕಿನ ದೇವನೂರು ಅಂತಕ್ಕಂಥ ಗ್ರಾಮದಲ್ಲಿ ಇವರು ಜನಿಸ್ತಾರೆ ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಎಂ ಎ ಪದವಿಯನ್ನು ಪಡೆದಿರತಕ್ಕಂಥ ಶ್ರೀಯತ್ತರು ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಅಧ್ಯಾಪಕರಾಗಿ ಕೆಲವು ಕಾಲಿವರು ಕಾರ್ಯವನ್ನು ಕೂಡ ನಿರ್ವಹಿಸಿದ್ದಾರೆ ಇವರ ಒಡಾಳ ಕೃತಿಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕಲ್ಕತ್ತೆಯ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಅಂತಕ್ಕಂಥದ್ದು ಕುಸುಮಬಾಲೆ ಅಂತಕ್ಕಂಥ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಕ್ಕಂಥದ್ದು ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಇವರ ಲೇಖನೆಯಿಂದ ಮೂಡಿ ಬಂದಿರತಕ್ಕಂಥ ಕೃತಿಗಳು ಪ್ರಮುಖವಾಗಿ ನಾವು ಗಮನಿಸೋದಾದರೆ ಒಂದು ದ್ಯಾವನೂರು ಅಂತಕ್ಕಂಥ ಕಥಾ ಸಂಕಲನ ಅದರ ಜೊತೆಯಲ್ಲಿ ಒಡಲಾಳ ಒಂದು ನೀಳ್ಗತೆ ಅಥವಾ ಒಂದು ಕಿರುಕಾದಂಬರಿ ಅಂತೇಳಿ ಕರಿತೀವಿ ಹಾಗೂ ಕುಸುಮಬಾಲೆ ಅಂತಕ್ಕಂತಹ ಕಾದಂಬರಿಯನ್ನು ಕೂಡ ಇವರು ರಚಿಸಿದ್ದಾರೆ ಎದೆಗೆ ಬಿದ್ದ ಅಕ್ಷರ ಅಂತೇಳಿ ಕರಿತೀವಿ ನಾವು ಚಿಕ್ಕ ಲೇಖನಗಳ ಒಂದು ಸಂಗ್ರಹದ ಕೃತಿ ಹೀಗೆ ದ್ಯಾವನೂರು ಒಡಲಾಳ ಕುಸುಮಬಾಲೆ ಎದೆಗೆ ಬಿದ್ದ ಅಕ್ಷರ ಹೀಗೆ ಅನೇಕ ಕೃತಿಗಳ ಮೂಲಕ ದಲಿತ ಸಾಹಿತ್ಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂತಹ ಶ್ರೀತರು ಈ ಒಡಲಾಳ ಅಂತಕ್ಕಂತಹ ಈ ಕೃತಿಯಲ್ಲಿ ಹಾಗಾದರೆ ಪ್ರಸ್ತಾಪ ಆಗ್ತಕ್ಕಂತಹ ಇಡೀ ಒಡಲಾಳ ಅಂತಕ್ಕಂಥ ಕೃತಿ ಸಾಕವ ಕೇಂದ್ರ ಪಾತ್ರವಾಗಿ ಅದರ ಸುತ್ತಲೂ ಅನೇಕ ಪಾತ್ರಗಳು ಕೂಡ ಸರಿತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಈ ಪುಟಗೌರಿಯ ನವಿಲು ಅಂತಕ್ಕಂತಹ ಭಾಗವು ಒಡಲಾಳ ಕಥನದ ಒಂದು ಮಹತ್ವಪೂರ್ಣ ಪ್ರಸಂಗ ಅಂತೇಳಿ ನಾವು ಗಮನಿಸ್ತೀವಿ ಒಡಲಾಳವು ಹಸಿವನ್ನೇ ಕೇಂದ್ರೀಕರಿಸಿ ಬರೆದಂಥ ಒಂದು ಕಾದಂಬರಿ ಅಂತೇಳಿ ಕೂಡ ನಾವಿಲ್ಲಿ ಗಮನಿಸಬಹುದು ಹಸಿವಿಗಾಗಿ ಒದ್ದಾಡುವ ಸಮುದಾಯದ ಆಂತರ್ಯದಲ್ಲಿ ಕಲೆ ಅಂತಕ್ಕಂಥದ್ದು ಸುಪ್ತವಾಗಿರುತ್ತೆ ಅಂತಕ್ಕಂತಹ ಒಂದು ಸಾಧ್ಯತೆಯನ್ನು ಈ ಕಥನ ಇಲ್ಲಿ ಬಿಚ್ಚಿಡುತ್ತೆ ಮೂರನೇ ತಲೆಮಾರಿನ ಪುಟಗೌರಿ ಮತ್ತು ಶಿವು ಕಲೆಯನ್ನು ನೆಚ್ಚಿ ನಿಲ್ತಕ್ಕಂಥದ್ದು ಒಂದು ದಲಿತ ಕಲಾ ಮೀಮಾಂಸೆಯು ಹಸಿವಿನಿಂದ ಹೊರಟು ಮುಟ್ಟಬೇಕಾಗಿರ್ತಕ್ಕಂತಹ ಗಮ್ಯವನ್ನು ಇದು ಹೇಳುತ್ತದೆ ಹಾಗಾಗಿ ಈ ಭಾಗದಲ್ಲಿ ಒಡಲಾಳದ ಪುಟ್ಟಗೌರಿಯ ಈ ನವಿಲು ಅಂತಕ್ಕಂಥ ಈ ಪ್ರಸಂಗವನ್ನು ನಾವು ಬಹಳ ಮುಖ್ಯವಾಗಿ ನಾವು ಗಮನಿಸೋಣ ಈ ಒಡಲಾಳ ಅಂತಕ್ಕಂಥದ್ದು ಸಾಕವನನ್ನು ಕೇಂದ್ರೀಕರಿಸಿಕೊಂಡಿರ್ತಕ್ಕಂಥ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ ಸಾಕವಳಿಗೆ ಐದು ಜನ ಮಕ್ಕಳು ಕಾಳಣ್ಣ ಸಣ್ಣಯ್ಯ ಗುರುಸಿದ್ಧ ಗೌರಮ್ಮ ಪುಟಗೌರಿ ಅಂತೇಳಿ ಕರಿತೀವಿ ಗೌರಮ್ಮನ ಮಗನಾಗಿರ್ತಕ್ಕಂಥ ಶಿವು ಮತ್ತು ಸಾಕವಳ ಕೊನೆಯ ಮಗಳು ಪುಟಗೌರಿ ಇವರಿಬ್ಬರ ನಡುವೆ ಸಂವಾದದ ಮೂಲಕ ಒಂದು ನವಿಲಿನ ಚಿತ್ರವನ್ನ ಪುಟಗೌರಿ ಗೋಡೆಯ ಮೇಲೆ ಬರಿತಕ್ಕಂತಹ ಚಿತ್ರಣ ಅಂತಕ್ಕಂಥದ್ದು ಈ ಪಠ್ಯದಲ್ಲಿ ಕಂಡು ಬರುತ್ತೆ ಹೀಗೆ ಪಠ್ಯದಲ್ಲಿ ಚಿತ್ರಣವನ್ನ ಹೇಳ್ತಾನೆ ಒಂದು ಹಟ್ಟಿಯ ಒಳಗಿನ ಒಂದು ಕೆಲವರ್ಗದ ಆ ಬದುಕನ್ನ ಅವರ ಜೀವನ ಕ್ರಮವನ್ನ ಈ ಪಠ್ಯ ಚರ್ಚೆ ಮಾಡುತ್ತೆ ಅಲ್ಲಿನ ಪ್ರಮುಖ ಆ ನಂಜನಗೂಡಿನ ಭಾಷೆಯನ್ನು ಕೂಡ ಇವರು ದುಡಿಸ್ಕೊಂಡಿರ್ತಕ್ಕಂಥದ್ದನ್ನ ಈ ಭಾಗದಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸ್ಬೋದು ಹಾಗಾದ್ರೆ ಈ ಮೂಲ ಪಠ್ಯವನ್ನು ನಾವು ಓದ್ತಾ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಹೊರಟಾಗ ಏನೆಲ್ಲ ಅಂಶಗಳು ನಾವಿಲ್ಲಿ ಗಮನಿಸ್ಬೋದು ನೋಡಿ ಹೀಗೆ ಆರಂಭ ಆಗುತ್ತೆ ಪಠ್ಯ ನಡುತ್ತಿನಲ್ಲಿ ಕೈಲಿ ಸ್ಕೂಲಿಪ್ಪಿಟ್ಟು ಹಿಡಿದು ಇಸ್ಕೂಲ್ ಮುಗಿಸಿ ಶಿವು ಬಂದನು ಮೇಲೆ ಉರಿಯೋ ಸೂರ್ಯ ಕ್ರೂರವಾಗಿ ನೆಲಕ್ಕೆ ಕೆಂಡ ಹುಗಳುತ್ತಿದ್ದನು ಆ ಜಳಕ್ಕೆ ಹಟ್ಟಿ ಸುಸ್ತಾಗಿ ಬೆವತು ಮಲಗಿತ್ತು ಸಾಕವ ಕುಂತಲ್ಲೇ ತೂಕಡಿಸಿಕೊಂಡು ವಾಲಾಡುತ್ತಿದ್ದಳು ದೊಡ್ಡ ಮಾವ ಕಾಳಣ್ಣ ತನ್ನ ನೆರಕ್ಕೆ ಬಾಗಿಲಿಗೆ ತೆಲ ಹಾಕೊಂಡು ಒಳಕ್ಕೆ ಕಾಲಾಕಿಕೊಂಡು ಗೊರಕ್ಕೆ ಹೊಡಿತ ಮಲಗಿದ್ದನು ಮಾವನ ತಲ ಮಾವನ ಹೆಂಡತಿ ತೊಡೆ ಮೇಲಿತ್ತು ಅವಳು ಮಾವನ ತಲೆನ ಬಗದು ನೋಡ್ತಾ ಏನು ಬೇಟೆಯಲ್ಲಿ ಮುಳುಗಿದ್ದಳು ನಡುಕಲ ಮಾವ ಸಣ್ಣಯ್ಯ ಎಲ್ಲೋ ಹೋಗಿದ್ದನು ಅವನ ಎರಡು ಐಕಳು ಅಂಗಳದಲ್ಲೇ ಬಿದ್ದುಕೊಂಡಿದ್ದವು ಅಂತ ಆರಂಭ ಆಗುತ್ತೆ ಮಧ್ಯಾಹ್ನದ ಆ ಬಿಸಿಲು ಸಮಯದಲ್ಲಿ ಸ್ಕೂಲಲ್ಲಿ ಕೊಡ್ತಕ್ಕಂಥ ಉಪ್ಪಿಟ್ಟನ್ನು ಇಸ್ಕೊಂಡು ಶಿವ ಅಂತಕ್ಕಂಥ ಮಗು ಮನೆಗೆ ಬಂತು ಮನೆಗೆ ಬಂದಾಗ ಮನೆಯ ವಾತಾವರಣ ಹೇಗಿತ್ತು ಅಂತಂದರೆ ಬಿಸಿಲಿನ ಜಳ ಹಟ್ಟಿ ಆ ಚಿತ್ರ ನಮ್ಮ ಕಣ್ಮುಂದೆ ಬರಬೇಕು ನೋಡು ಹೀಗೆ ಆ ಹಟ್ಟಿಯ ಹೊರಭಾಗಲಲ್ಲಿ ಸಾಕವ ಅಂತಕ್ಕಂಥವಳು ತೂಕಡಿಸ್ತಾ ಅವಳು ಕೂತಿದ್ಲು ಹೀಗೆ ತೂಕಡಿಸ್ತಾ ಕೂತಿದ್ದಾಗ ಹಿರಿಯವನಾಗಿರ್ತಕ್ಕಂತಹ ಕಾಳಣ್ಣ ಏನು ಮಾಡಿದ್ದ ಹೊರಗೆ ಅವನು ತಲೆಯನ್ನು ಹಾಕಿ ಬಾಗಿಲಿಂದ ಹೊರಗೆ ತಲೆಯನ್ನು ಹಾಕಿ ಕಾಲನವನು ಒಳಗೆ ಹಾಕಿ ಅವನು ಗೊರಕೆ ಹೊಡಿತಾ ಇದ್ದ ಅವನ ತಲೆಯನ್ನು ಹೆಂಡತಿ ತೊಡೆ ಮೇಲೆ ಇಟ್ಕೊಂಡು ಏನು ಮಾಡ್ತಾ ಇದ್ಲು ಏನನ್ನು ನೋಡ್ತಾ ಕೂತಿದ್ಲು ಮಗ್ನಳಾಗಿದ್ಲು ಆದರೆ ಇನ್ನೊಬ್ಬ ನಡುವಯಸಿನವನು ಹಿರಿಯವ ಕಾಳಣ್ಣ ಮೂರನೆಯವನು ಗುರುಸಿದ್ದ ಆದರೆ ಮಧ್ಯದವನು ನಡು ಅಂತಂದರೆ ಮಧ್ಯದವನು ಯಾರು ಅಂತಂದರೆ ಸಣ್ಣಯ್ಯ ಅವನು ಎಲ್ಲೋ ಹೋಗಿದ್ದಾನೆ ಆದರೆ ಅವನ ಎರಡು ಮಕ್ಕಳು ಕೂಡ ಅವು ಏನು ಮಾಡಿದವಲ್ಲಿ ಅಂಗಳದಲ್ಲಿ ಬಿದ್ದುಕೊಂಡಿದ್ದಾವೆ ಹೀಗೆ ಶಿವು ಒಳಗೆ ಬರ್ತಾ ಇರಬೇಕಾದ್ರೆ ಈ ರೀತಿಯ ವಾತಾವರಣ ಇತ್ತು ಅಂತೇಳಿ ಏನು ಮಾಡುತ್ತೆ ಕತೆ ಹೇಳುತ್ತೆ ಆ ನಂತರ ಮುಂದುವರೆದು ಅತ್ತ ಕಿರುಮನೆಯೊಳಗೆ ಚೆಲುವಮ್ಮ ಮಲಗಿಕೊಂಡು ತನ್ನ ಕೂಸ ತಟ್ಟಿ ತಟ್ಟಿ ಮಲಗಿಸುತ್ತಿದ್ದಳು ಅವಳ ತಲೆದಸೆಯಲ್ಲೇ ಕೂತು ಅವಳ ಎರಡನೇ ಐದ ಬೋಸಿಯಲ್ಲಿ ಮಿಕ್ಕಿದ ಉಳುಕೆ ಅಂಬಲಿಗ ನಾಲಿಗೆ ಅರ್ಪಿಸಿತು ಇತ್ತ ನಡುಮನೆಯಲ್ಲಿ ಶಿವು ಅವ ಗೌರಮ್ಮ ನೆಲಕ್ಕೆ ಸೆರುಗ ಹಾಸ್ಕೊಂಡು ತನ್ನ ಇರಿಮಗನ ಪಕ್ಕ ಮಲಗಿದ್ದಳು ಶಿವು ಅಣ್ಣ ದುಪ್ಟಿ ಕಮಿಷನರ್ ಬಿಳು ದುಪ್ಪಟ್ಟಿ ಹೊದ್ದುಕೊಂಡು ಅಲ್ಲಾಡದೆ ಕುಂತಿದ್ದು ಗೋಡೆ ನೋಡುತ್ತಲಿತ್ತು ನೋಡು ಒಳಗಡೆಗೆ ಚೆಲುವಮ್ಮ ಸಣ್ಣಯ್ಯನ ಹೆಂಡತಿ ಚೆಲುವಮ್ಮ ಮಗುವನ್ನು ತನ್ನ ಕೂಸನ್ನು ಮಲಗಿಸ್ತಾ ಕೂತಿದ್ಲು ಇನ್ನೊಬ್ಬ ಅವಳ ಎರಡನೇ ಮಗ ಅಂಬ್ಲಿಯನ್ನು ಕುಡಿತಾ ಇತ್ತು ಇದೇ ಶ್ರಮದಲ್ಲೇ ಒಳಗೆ ಬಂದಂತಹ ಶಿವು ಆ ನಡುಮನೆಯಲ್ಲಿ ಯಾರಿದ್ರು ಅಂತಂದರೆ ಗೌರಮ್ಮ ಅಂತಕ್ಕಂಥವಳು ಶಿವನ ತಾಯಿಯಾಗಿರ್ತಕ್ಕಂಥ ಗೌರಮ್ಮ ತನ್ನ ಸೆರಗನ್ನ ಹಾಸ್ಕೊಂಡು ಅವಳು ತನ್ನ ಹಿರಿಮಗನ ಪಕ್ಕದಲ್ಲಿ ಮಲಗಿದ್ಲು ಹಿರಿ ಮಗನಾಗಿರ್ತಕ್ಕಂಥವನು ಅವನು ಬರೋಗಿಷ್ಟ ಮಗನಾಗಿರ್ತಕ್ಕಂಥವನು ಯಾವಾಗಲೂ ಅವನು ದುಪ್ಪಿಯನ್ನು ಯಾವಾಗಲೂ ಒಂದು ರಗ್ಗನ್ನು ಇದ್ದ ಹಾಗಾಗಿ ಅವನನ್ನು ದುಪ್ಟಿ ಕಮಿಷನರ್ ಅಂತೇಳಿ ಇದ್ದರು ಹಾಗಾಗಿ ಅವನೇನು ಮಾಡ್ತಾಯಿದ್ದೆ ಗೋಡೆ ನೋಡ್ಕೊಳ್ತಾ ಸುಮ್ಮನೆ ಕೂತಿದ್ದ ಹೀಗೆ ಅವನು ಮನೆ ಒಳಗೆ ಬಂದಾಗ ಈ ಚಿತ್ರಣ ಅಂತಕ್ಕಂಥದ್ದು ಆ ಮನೆಯ ಆ ವಾತಾವರಣ ಒಂದು ಮನೆಯೊಳಗೆ ಇಡೀ ಒಂದು ಆ ಕುಟುಂಬದ ಹಿನ್ನೆಲೆಯನ್ನು ಆ ಕುಟುಂಬದ ಚಿತ್ರಣವನ್ನು ಲೇಖಕರಲ್ಲಿ ನಮಗೆ ಕಟ್ಟಿಕೊಡ್ತಾ ಇದ್ದಾರೆ ಆ ನಡುಮನೆ ಬೆಳಕಲ್ಲಿ ಶಿವನ ಚಿಕ್ಕಮ್ಮ ಪುಟ್ಟಗೌರಿ ಕುಕ್ಕರಗಾಲಲ್ಲಿ ಕೂತು ಲಂಗದ ಮೇಲಕ್ಕೆ ಸೀರೆನ ಎತ್ತಿ ಕಟ್ಟಿಕೊಂಡು ಒಂದು ಗ್ಲಾಸ್ ಅಲ್ಲಿ ನೀರಿಗೆ ನೀಲಿ ಕಲಿಸುತ್ತಿದ್ದಳು ಶಿವು ಬಂದು ಎದುರ ನಿಲ್ಲುತ್ತಲೇ ಅವಳು ತುಟಿಯ ಹಿಂದಕ್ಕೂ ಮುಂದಕ್ಕೂ ಮಾಡಿ ನವಲು ಬರಿತೀನಿ ನೋಡ್ಕ ಅಂದಳು ಶಿವು ಎಷ್ಟಾಗುತ್ತೋ ಅಷ್ಟು ಕಣ್ಣಗಲಿಸಿ ಅಲ್ಲೇ ಕೂತಿತ್ತು ನೋಡಿ ಹೀಗೆ ಶಿವು ಎಲ್ಲವನ್ನ ನೋಡಿಕೊಂಡು ಒಳಗೆ ಬಂದಾಗ ಒಳ ಮನೆಯಲ್ಲಿ ಶಿವನ ಚಿಕ್ಕಮ್ಮ ಆಗಿರ್ತಕ್ಕಂತಹ ಸಾಕವಳ ಕೊನೆ ಮಗಳಾಗಿರ್ತಕ್ಕಂತಹ ಪುಟಕವರು ಏನು ಮಾಡ್ತಾ ಇದ್ಲು ಕುಕ್ಕುಗಾಲಲ್ಲಿ ಕೂತ್ಕೊಂಡು ತನ್ನ ಲಂಗವನ್ನು ಸೆರಗನ್ನ ಮೇಲಕ್ಕೆ ಕಟ್ಕೊಂಡು ಏನು ಮಾಡ್ತಾ ಅವಳು ಒಂದು ಗ್ಲಾಸಿನಲ್ಲಿ ನೀರಿನಲ್ಲಿ ನೀಲಿಯನ್ನು ಕಲಿಸ್ತಾ ಇದ್ಳು ನೀಲಿಯನ್ನು ಕಲಿಸ್ತಾ ತನ್ನ ತುಟಿಯನ್ನು ಹಿಂದಕ್ಕೂ ಮುಂದಕ್ಕೂ ಅನ್ಕೊಳ್ತಾ ಏನೋ ತನ್ನೊಳಗೆ ಮಾತಾಡ್ಕೊಳ್ತಾ ಶಿವ ಈಗ ನಾನೊಂದು ನವಿಲ್ ಚಿತ್ರ ಬರಿತೀನಿ ನೋಡು ಅಂತ ಹೇಳಿದ್ಲು ಮಗು ಚಿಗಮ್ಮ ನವಿಲಿನ ಚಿತ್ರ ಬರೀತಾಳೆ ಅಂತೇಳಿ ತನ್ನ ಬೆರಗು ಗಣ್ಣಿನಿಂದ ಆಸಕ್ತಿಯಿಂದ ಅದು ನೋಡೋದಕ್ಕೆ ಮುಂದಾಯಿತು ಅಂತೇಳಿ ಹೇಳ್ತಾರೆ ನೀಲಿ ಕಲಸ ಆದ ಮೇಲ ಪುಟ್ಗವರಿ ಶಿವು ಕೈಲಿದ್ದ ಸ್ಕೂಲಿ ಬಿಟ್ಟು ನೋಡಿ ತಿಂತ್ಕ ಅಂದ ತಿಂತ್ಕದ ಅಂತೇಳಿ ಶಿವು ನಿಂಗುವಸಿ ಬೇಕಾ ಅಂದನು ಅದಕ್ಕೆ ಅವಳು ಬೇಡ ನಿಮ್ಮ ಅಣ್ಣಗೂ ಒಸಿ ಕೊಟ್ಟು ನೀನು ಒಸಿ ತಿಂತ್ಕ ಅಂದಳು ಶಿವ ಆ ಉಪ್ಪಿಟ್ಟನ್ನು ಎರಡು ಭಾಗ ಮಾಡಿ ಒಂದೊಂದು ಕೈಲು ಒಂದೊಂದು ಹಿಡಿದು ಅದರನ್ನ ದುಪ್ಟಿ ಕಮಿಷನರ್ ಬಳಿಗೆ ಬಂದು ಒಂದು ಕೈಯ ನೀಡಿ ಅಣ್ಣೋ ಅಣ್ಣೋ ಅಂತು ಆ ಅಣ್ಣ ಕುಂತೆ ಇದ್ದು ಎಷ್ಟೋ ಹೊತ್ತು ಆದ ಮೇಲೆ ತಮ್ಮನ ದಿಕ್ಕ ತಿರುಗಿ ಕೈಯ್ಯ ನೀಡಿತು ನೋಡು ಹೀಗೆ ಈ ಭಾಗದಲ್ಲಿ ಅವಳು ನವಿಲು ಚಿತ್ರ ಬರೆಯೋಕ್ಕೆ ಮುಂದಾಗ್ತಾಳೆ ಬರೆಯೋದಕ್ಕಿಂತ ಮುಂದಾಗೋದಕ್ಕಿಂತ ಮುಂಚೆ ಶಿವ ನಿನ್ನ ಕೈಯಲ್ಲಿರ್ತಕ್ಕಂಥ ಉಪ್ಪಿಟ್ಟನ್ನು ನೀನು ತಿಂತ್ಕೊಳ್ಳಪ್ಪ ಅಂತೇಳಿ ಹೇಳ್ತಾಳೆ ನನಗೆ ಬೇಡ ನೀನು ಅಂತ ಅಂತಂದಾಗ ಅವನೇನು ಮಾಡ್ತಾನೆ ಆ ಉಪ್ಪಿಟ್ಟನ್ನು ಎರಡು ಭಾಗ ಮಾಡಿ ಒಂದು ಭಾಗವನ್ನು ತನ್ನ ಅಣ್ಣನಾಗಿರ್ತಕ್ಕಂಥ ದುಪ್ಪಿ ಕಮಿಷನರ್ ಅಂತ ಕರಿತಕ್ಕಂಥ ಆ ಮಗುವಿಗೆ ದೊಡ್ಡವನಿಗೆ ಆ ಮಗು ಕೊಡುತ್ತೆ ಶಿವ ಕೊಡ್ತಾನೆ ಉಳಿದ ಉಪ್ಪಿಟ್ಟನ್ನು ಅವನಿಟ್ಕೊಂಡು ಏನು ಮಾಡ್ತಾನೆ ಆ ಗೋಡೆಯ ಮೇಲೆ ತನ್ನ ಚಿಕ್ಕಮ್ಮಾಗಿರ್ತಕ್ಕಂಥ ಪುಟ್ಗೌರಿ ಬರಿಸ್ ಬರಿತಕ್ಕಂಥ ನವಿಲಿನ ಚಿತ್ರವನ್ನು ನೋಡೋದಕ್ಕೆ ಮಗ್ನಾಗ್ತಾನೆ ಈಚಲಕಡ್ಡಿಗೆ ನೀಲಿ ಅಜ್ಜಿಕೊಂಡು ಪುಟ್ಟಗೌರಿ ನವುಲ ಕಾಲಿಂದ ಆರಂಭಿಸಿದಳು ಪುಟ್ಗೌರಿಯ ಕೈಗಳಿಗೆ ತನ್ನ ಕಣ್ಣು ಕೊಟ್ಟು ಬಿಟ್ಟಿದ್ದ ಶಿವು ಅಯ್ಯೋ ಚಿಕ್ಕಿ ಎಲ್ಲರೂ ಮೊದಲು ಕಾಲದ ಬರ್ದಾರಾ ಎಂದು ಬೆರಗಿಂದ ಅಂದನು ಪುಟ್ಗೌರಿ ಗೋಡೆಯಲ್ಲಿ ಕೈ ಆಡಿಸುತ್ತಾ ನೀವು ಸುಮ್ಕಿರಪ್ಪ ನಾ ಗಂಟ ಅಂದು ಯಾವುದೋ ಪದ ಕುರುಕುತ್ತಾ ಕೈ ಆಡಿದಳು ಶಿವು ಸುಮ್ಕಾಗಿ ಕೈಲಿದ್ದ ಉಪ್ಪಿಟ್ಟು ಮುಗಿಸಿ ಪುಟ್ಗೌರಿಯ ಬೆರಳುಗಳು ಆಡಿದ ಕಡೆ ತನ್ನ ಕಣ್ಣ ಆಡಿಸುತ್ತಲಿದ್ದು ಆಮೇಲೆ ನೆಲದಲ್ಲಿ ಸಿಲೋಟ ಇಟ್ಟು ಆಮೇಲೆ ತನ್ನ ಇಡೀ ದೇಹವ ಅದರ ಮೇಲಕ್ಕೆ ದಬಾಕಿ ಆಮೇಲೆ ತಾನೂವೇ ನವಲ ತಲೆಯಿಂದ ಆರಂಭಿಸಿ ಬಳಪ ಓಡಾಡಿಸಿದನು ನೋಡಿ ಏನು ಮಾಡಿದ ಉಪ್ಪಿಟ್ಟು ತಿಂತ ಆ ಪುಟ್ಟಗೌರಿ ನವಿಲು ಬರೀತಕ್ಕಂಥ ಚಿತ್ರವನ್ನು ನೋಡ್ತಾ ನಿಂತ್ಕಂಡ ಪುಟ್ಗೌರಿ ನವಿಲು ಬರೆಯೋದಕ್ಕೆ ಆರಂಭ ಮಾಡಿದ್ಲು ಎಲ್ಲ ತಲೆಯಿಂದ ಚಿತ್ರವನ್ನು ಬರೆದ್ರೆ ನಮಗೆ ಪುಟ್ಗೌರಿ ಅಂತಕ್ಕಂಥವಳು ಚಿತ್ರವನ್ನು ಎಲ್ಲಿಂದ ಆರಂಭ ಮಾಡಿದ್ಲು ಅಂತಂದರೆ ಆ ನವಿಲಿನ ಕಾಲುಗಳಿಂದ ಆರಂಭ ಮಾಡಿದ್ಲು ಅದಕ್ಕೆ ಶಿವು ಹೇಳ್ತಾನೆ ಯಾರಾದರೂ ಮೊದಲು ತಲೆಯಿಂದ ಆರಂಭ ಮಾಡ್ತಾರೆ ಚಿತ್ರ ಬರೆಯೋದನ್ನು ತಲೆ ಕಾಲಿಂದ ಯಾರಾದರೂ ಆರಂಭ ಮಾಡ್ತಾರಾ ಅಂತಂದಾಗ ನೀನು ಸುಮ್ಕಿರಪ್ಪ ನೀನು ಮಧ್ಯೆ ಮಧ್ಯೆ ಮಾತಾಡಬೇಡ ನೀನು ಸುಮ್ಮನೆ ನೋಡು ನೀನು ಅಂತ ಹೇಳಿದಾಗ ಆಯಿತು ಅಂತೇಳಿ ಶಿವು ಏನು ಮಾಡ್ತಾನೆ ಕಾಲಿನಿಂದ ಬರಿತಕ್ಕಂತಹ ಆ ನವಿಲಿನ ಚಿತ್ರವನ್ನೇ ಗಮನಿಸ್ತಾ ನೋಡ್ತಾ ನೋಡ್ತಾ ಅವನೂ ಕೂಡ ಏನು ಮಾಡ್ತಾನೆ ಒಂದು ಸ್ಲೇಟನ್ನು ತಗೊಂಡು ತನ್ನ ಚಿಗಮ ಬರದ ಹಾಗೆ ಅವನು ಕೂಡ ಬರೆಯೋದಕ್ಕೆ ನವಿಲಿನ ಚಿತ್ರವನ್ನು ಬರೆಯೋದಕ್ಕೆ ಮುಂದಾದ ಅಂತೇಳಿ ಹೇಳುತ್ತೆ ಹೀಗಾಗುತ್ತಾ ಎಷ್ಟೋ ಹೊತ್ತಾದ ಮೇಲೆ ಪುಟ್ಟಗೌರಿ ನೋಡಪ್ಪು ಈಗ ಅಂತಲೇ ತಲೆಯ ಸಿಲೋಟದಲ್ಲಿ ಮುಳುಗಿಸಿ ನವಲು ಬರಿತಿದ್ದ ಶಿವು ತರವ ಎತ್ತಿ ನೋಡಿದರೆ ನಡುಮನೆ ಗೂಡ ಬಲಪಕ್ಕದಲ್ಲಿ ನೀಲಿಲಿ ಮೂಡಿದ್ದ ನವಲು ಶಿವನ ನೋಡುತ್ತಾ ಕುಣಿತಿತ್ತು ಶಿವಿಗೆ ತಡ್ಕೊಳ್ಳಕ್ಕಾಗದೆ ವಜ್ಜೋ ಎಷ್ಟು ಚೆಂದಾಗದೆ ಎಂದು ಚಪ್ಪಾಳೆ ತಟ್ಟಲು ಅವನ ಆ ಚಪ್ಪಾಳೆ ಗಲಗು ಅಜಾರದಲ್ಲಿ ತೂಕಡಿತ ವಾಲಾಡ್ತ ಕೂತಿದ್ದ ಸಾಕವ್ವನ ಎಚ್ಚರ ಮಾಡಿತು ಅವಳು ಕಣ್ಣು ಬಿಡದೇನೆ ವಾಲಾಡ್ತಾನೆ ಯಾರಮ್ಮೀ ಕೂಸ ಒಳಗ ಅಂದಳು ಪುಟ್ಗೌರಿ ನಾನು ಕವೈ ಅಂದಳು ಸಾಕವ್ವ ನಡುಮನೆ ಗೂಡಲಿ ಒಂದೆಲ್ಲ ಅಡಕ ಇದ್ರೆ ಎಸಿ ಎಂದು ಒಲಾಡಿದಳು ಪುಟ್ಗೌರಿ ಇಲ್ಲಿ ಇಲ್ಲಕವೈ ಅನ್ನುತ್ತಿದ್ದಂತೆ ಶಿವ ನಡಿಗೆಯಲ್ಲಿ ಸಡಗರ ತುಂಬಿ ಅಜ್ಜಿ ಹತ್ತಿರಕ್ಕೆ ಬಂದು ಅಮ್ಮೈ ಪುಟ್ಗೌರಿ ಚಿಕ್ಕಿ ನವಿಲು ಬರೆದವಳೆ ಬಾ ಅಂತು ಸಾಕವ ಕಣ್ಬಿಟ್ಟು ತಗ ಅದ್ಯಾರೋ ಒಬ್ಬಳು ಕುಟ್ಟೋ ಬತ್ತ ಬಿಟ್ಟು ಹುಟ್ಟು ಶಾಟ ನೋಡ್ಕೊತಿದ್ಲಂತೆ ಅಂದು ಮತ್ತೂ ಕಣ್ಮುಚ್ಚಿ ನಿದ್ದೆ ತುಂಬಿಕೊಂಡು ವಾಲಾಟಕ್ಕೆ ಒಳಗಾದಳು ಅವನ ಮಾತುಗಳು ಪುಟ್ಗೌರಿ ಕಿವಿಗೆ ಚಿವುಟಲು ಅವಳು ಮೂಕವೋ ಇಲ್ಲಿ ಬತ್ತ ಗುಟ್ಟಕ್ಕೆ ಗುಡ್ಡಾಕಿ ಮಾಡದ್ದಾ ಎಂದು ಮಾತಿಸಿದು ಇನ್ನೊಂದು ಪಕ್ಕದಲ್ಲಿ ನವಲು ಬರೆಯಲು ಕಣ್ಣಂದಾಜು ಇಡುತ್ತ ನಿಂತಳು ನೋಡಿ ಹೀಗೆ ಕಾಲಿನಿಂದ ಆರಂಭಿಸಿರ್ತಕ್ಕಂಥ ಚಿತ್ರ ಒಂದು ಸುಂದರವಾದ ಚಿತ್ರ ನೀಲಿ ಬಣ್ಣದಿಂದ ತನ್ನ ಒಂದು ಆ ಅಂಚಿನ ಕಡ್ಡಿಯಿಂದ ಅವಳು ಆ ಚಿತ್ರವನ್ನು ಬರೆದಳು ಆ ಚಿತ್ರ ಬರಿತಿದ್ದಂಗೆ ಬಳಬ ಸ್ಲೇಟನ್ನು ಇಟ್ಕೊಂಡು ಬಳಪದಲ್ಲಿ ಚಿತ್ರ ಬರಿತಿರ್ತಕ್ಕಂಥ ಮಗು ಯಾವಾಗ ಪುಟ್ಟಗೌರಿ ಮಾತಾಡಿಸಿದ್ಲೋ ಅವನು ಗೋಡೆ ಕಡೆಗೆ ನೋಡ್ತಾನೆ ಅತ್ಯಂತ ಆನಂದದಿಂದ ಎಷ್ಟು ಚೆನ್ನಾಗಿ ಆ ಹೆಣ್ಣು ಮಗು ಆ ಚಿತ್ರವನ್ನು ಬರೆದಿರ್ತಾಳೆ ಅಂತಂದರೆ ಶಿವ ಆ ಚಿತ್ರವನ್ನು ನೋಡಿ ಅತ್ಯಂತ ಸಂತೋಷಭರಿತನಾಗಿ ತನ್ನ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಅವನು ಧ್ವನಿಯನ್ನು ಮೂಡಿಸ್ತಾನೆ ಯಾವಾಗ ಇವನ ಚಪ್ಪಳ ಇವನ ಧ್ವನಿ ಅಂತಕ್ಕಂಥದ್ದು ಒಳಗೆ ತೂಗುಡಿಸ್ತಾ ಇರ್ತಕ್ಕಂತಹ ಸಾಕವಳ ನಿದ್ದೆಯನ್ನು ಕೆಡಿಸುತ್ತೆ ಎಚ್ಚರಗೊಂಡಂತಹ ಸಾಕವ ಏನು ಮಾಡ್ತಾಳೆ ಯಾರು ಒಳಗೆ ಶಬ್ದ ಮಾಡ್ತಾ ಇರೋದು ಅಲ್ಲಿ ಸ್ವಲ್ಪ ಅಡಿಕೆ ಎಲೆ ಇದ್ದರೆ ಈ ಕಡೆಗೆ ಒಂಚೂರು ಕೊಡ್ರಿ ಅಂತ ಕೇಳ್ತಾಳೆ ಅದಕ್ಕೆ ಪುಟ್ಕವ್ರಿಗೆ ಹೇಳ್ತಾಳೆ ಇಲ್ಲ ಕಣಮ್ಮ ಇಲ್ಲಿ ಎಲೆನೇ ಇಲ್ಲ ಅಡಿಕೆನೇ ಇಲ್ಲ ಅಂತಂದಾಗ ಅಷ್ಟೊತ್ತಿಗೆ ಶಿವು ಏನು ಮಾಡ್ತಾನೆ ಎದ್ದು ಹೊರಗಡೆ ಹೋಗಿ ಆ ಸಾಕವನ್ಗೆ ಹೇಳ್ತಾಳೆ ಒಳಗೆ ಬಂದು ನೋಡ್ಬಾ ಚಿಗಮ್ಮ ಪುಟ್ಗವ್ರು ಎಷ್ಟು ಚೆನ್ನಾಗಿ ನವಿಲಿನ ಚಿತ್ರ ಬರ್ದಾಳೆ ಅಂತಂದಾಗ ಆಗ ಯಾ ಅವಾಗ ಅಲ್ಲಿ ಒಂದು ಸಿಟ್ಟಿನಿಂದ ಸಾಕವ ಅಂತಕ್ಕಂಥವಳು ಹೇಳ್ತಕ್ಕಂಥ ಮಾತು ಏನು ಅಂತಂದರೆ ಯಾರೋ ಒಬ್ಬಳು ಕುಟ್ಟು ಭತ್ತ ಬಿಟ್ಟು ಹುಟ್ಟು ಶಾಟ ನೋಡ್ಕೊತಿದ್ಲಂತೆ ಅಂತಕ್ಕಂಥ ಮಾತನ್ನು ಹೇಳ್ತಾಳೆ ಹೀಗೆ ಕೇಳಿಸ್ಕೊಂಡಕ್ಕಂಥ ಈ ಬೈಗುಳ ಅಂತಕ್ಕಂಥದ್ದು ಅವಳಲ್ಲಿ ಇನ್ನಷ್ಟು ರೊಚ್ಚು ಇನ್ನಷ್ಟು ಸಿಟ್ಟು ತರಿಸುತ್ತೆ ಹೌದು ಬಿಡು ನೀನು ತಂದು ತಂದು ಹಾಕಿದೆಯಲ್ಲ ನಾನಿಲ್ಲಿ ಈ ಟ್ರಿಪ್ ಕುತ್ಕೊಳ್ತೀನಿ ಬಿಡು ಅಂತೇಳಿ ಏನು ಮಾಡ್ತಾಳೆ ಅವಳು ನೀನೇನು ಭತ್ತ ತಂದು ತಂದು ಹಾಕಿದೆಯಾ ನಾನಿಲ್ಲಿ ಕೆಲಸ ಮಾಡ್ತೀನಿ ಹೇಳು ಅಂದರೆ ಇಲ್ಲಿ ಆ ಬಡತನ ಅಂತಕ್ಕಂಥದ್ದು ಕೂಡ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದರೆ ನಮ್ಮಂಥರಿಗೆಲ್ಲ ಇದು ಅನ್ನೋ ನೆಲೆಯಲ್ಲಿ ಇಲ್ಲಿ ಸಾಕವ ಹೇಳ್ತಾ ಇದ್ದಾಳೆ ನಮ್ಮಂಥ ಬಡವರಿಗೆಲ್ಲ ಇದೆಲ್ಲ ಬರಿತಕ್ಕಂಥದ್ದು ಇದೆಲ್ಲ ನಮ್ಮ ನಮ್ಮದೆಲ್ಲ ಇದು ಸೊತ್ತು ಅನ್ನೋ ನೆಲೆಯಲ್ಲಿ ಹೇಳ್ತಾಳೆ ಆದರೆ ನಮಗೂ ಕೂಡ ಆ ಥರದೊಂದು ಕನಸು ಕಾಣತಕ್ಕಂಥ ಒಂದು ಚಿತ್ರವನ್ನು ಬರಿತಕ್ಕಂಥ ಶಕ್ತಿ ಇದೆ. ಅಂತಕ್ಕಂಥದ್ದನ್ನು ಇಲ್ಲಿ ಪಾತ್ರದ ಮೂಲಕ ದೇವನೂರು ಅವರು ಇಲ್ಲಿ ಚಿತ್ರಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ಒಂದು ಕಡೆಗೆ ಒಂದು ಚಿತ್ರಮೀಮಾಂಸೆ ಒಂದು ಕಡೆ ಕ ಕಾಣ್ತಾ ಇದ್ದರೆ ಇನ್ನೊಂದು ಕಡೆಗೆ ಆ ಹಸಿವಿನ ತಳಮಳ ಅಂತಕ್ಕಂಥದ್ದು ಕೂಡ ಈ ಭಾಗದಲ್ಲಿ ಕಾಣತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ತಾಯಿ ಯಾವಾಗ ಅವಳನ್ನು ಛೇಡಿಸ್ತಾಳೋ ಆಗ ಆ ಸಿಟ್ಟಿಗೆ ಪ್ರತಿಕ್ರಿಯೆಯಾಗಿ ಏನು ಮಾಡ್ತಾಳೆ ಪುಟ್ಗೌರಿ ಮತ್ತೊಂದು ನವಿಲಿನ ಚಿತ್ರವನ್ನು ಬರೆಯೋದಕ್ಕೆ ಮುಂದಾದಳು ಅಂತೇಳಿ ಈ ಭಾಗದಲ್ಲಿ ನಾವು ನೋಡ್ತೀವಿ ಹೀಗಾಗುತ್ತ ಕೊನೆಗೆ ಸಾಕವನ್ನ ಕಣ್ಗಳಿಂದ ನಿದ್ದೆ ಅನ್ನೋದು ನೆಗೆದುಹೋಯಿತು ನೋಡುತ್ತಾಳೆ ಬಾನಿಂದ ಕತ್ತಲ ಹನಿಗಳು ಭೂಮಿಗೆ ಉದುರುತ್ತಿದ್ದವು ಮೊಮ್ಮಗೂಸು ಶಿವ ಅಲ್ಲಿ ಇದ್ದು ಬದ್ದ ಬೆಳಕನ್ನು ಕಣ್ಣಿಗೆ ತುಂಬಿಕೊಂಡು ಪುಸ್ತಕ ಸಿಲೋಟ ಕಣ್ಣಂಟಿಸಿ ನೂರು ರೂಗೆ ವರ್ಷಕ್ಕೆ ಹನ್ನೆರಡು ರು ಬಡ್ಡಿಯಂತೆ ಎರಡು ವರ್ಷಕ್ಕೆ ಎಷ್ಟು ಬಡ್ಡಿ ಎಂದು ಬಾಯಲ್ಲಿ ಹೇಳ್ತಾ ಲೆಕ್ಕ ಮಾಡುತ್ತಿತ್ತು ಹಿಂದಲ ನೆಪ್ಪಿಗೆ ಸಾಕವ್ವ ಬಿದ್ದು ಶಿವನ ಕರೆದು ನೋಡಪ್ಪು ಆಗ ನಿಮ್ಮವ್ವ ನಿಂಗೆ ಎರಡು ತಿಂಗಳು ಬಾಣ್ತೆ ನಾನು ಕೊಳ್ಳೆಗಾಲದಲ್ಲಿ ಹನ್ನೆರಡು ರೂಪಾಯಿ ಕೊಟ್ಟು ತಂದಿದ್ನಲ್ಲ ಆ ದೊಡ್ಡ ಚಲುಗವ ಆ ರತ್ನವ್ವನ ಹಟ್ಟೆಯಲ್ಲಿ ಆರು ರೂಪಾಯಿಗೆ ಅಡು ಇಟ್ಟಿವನೇ ಈಗ ಅಸ್ಲು ಬಡ್ಡಿ ಸೇರಿ ಎಷ್ಟಾದದ ಏಳು ಮತ್ತ ಅಂದಳು ಶಿವು ಹೇಳ್ತೀನಿ ತಗ ಅನ್ನೋ ಮುಖ ಮಾಡಿ ಕೂಡಿದು ಕಳೆದ ಸಿಗಲಿಲ್ಲ ಆಗ ಮಿಂಚಿನಂತೆ ಶಿವು ಬಡ್ಡಿ ಎಷ್ಟು ಅಂದ ಸಾಕವ ಅಷ್ಟು ಗೊತ್ತಿಲ್ಲ ನಿನಗೆ ರೂಪಾಯಿಗೆ ತಿಂಗಳಿಗೆ ಒಂದು ಆಣಿ ಬಡ್ಡಿ ಎಂದಳು ಶಿವು ಹಾಗೋ ಹೀಗೋ ಮಾಡೋದಕ್ಕ ಅದೇ ಹೋಗಮ್ಮೋ ನಾವು ಓದ್ಕೋಬೇಕು ಎಂದು ಸಾಕವನ ಕೈ ಕುಸರಿ ಎದ್ದು ಮೊದಲಿದ್ದಲ್ಲಿಗೆ ಬಂದನು ನೋಡಿ ಹೀಗೆ ಅವಳು ಚಿತ್ರವನ್ನು ಬರೆಯೋದಕ್ಕೆ ಮುಂದಾಗ್ತಾಳೆ ಅಷ್ಟೊತ್ತಿಗೆ ಆ ಶಿವ ಅಂತಕ್ಕಂಥವನು ತನ್ನ ಶಾಲೆಯಲ್ಲಿ ಕೊಟ್ಟಿರ್ತಕ್ಕಂತಹ ಗಣಿತದ ವಿಷಯವನ್ನು ಒಂದು ಲೆಕ್ಕದ ವಿಚಾರವನ್ನು ಬಿಡಿಸ್ತಾ ಕೂತಿರ್ತಾನೆ ವರ್ಷಕ್ಕೆ ನೂರು ರೂಪಾಯಿಗೆ ಹನ್ನೆರಡು ರೂಪಾಯಿ ಬಡ್ಡಿ ಅಂತಾದರೆ ಎರಡು ವರ್ಷಕ್ಕೆ ಎಷ್ಟಾಗುತ್ತೆ ಅಂತೇಳಿ ಅವನು ಲೆಕ್ಕ ಮಾಡ್ತಾ ಕೂತಿದ್ದಾಗ ಆಗ ಸಾಕವನಿಗೆ ಹಿಂದಿನ ನೆನಪಾಗುತ್ತೆ ಹಿಂದೆ ಅವಳು ಕೊಳ್ಳೆಗಾಲದಿಂದ ಹನ್ನೆರಡು ರೂಪಾಯಿ ಕೊಟ್ಟು ನಾನು ತಂದಿದ್ನಲ್ಲ ಆ ಚಲುಗವ್ಗೆ ಒಂದು ರತ್ನವನ್ನ ತಂದು ಕೊಟ್ಟಿದ್ದೆ ಅದು ಆರು ರೂಪಾಯಿಗೆ ಅಡ ಇಟ್ಟಿದ್ದೆ ನಾನು ಈಗ ಅದು ಅಸಲು ಬಡ್ಡಿ ಎಷ್ಟಾಗಬಹುದು ಅಂತೇಳಿ ಕೇಳ್ತಾಳೆ ಬಡ್ಡಿ ಎಷ್ಟೇ ಅಂತ ಕೇಳಿದಾಗ ಒಂದು ಆಣಿ ಅಂತೇಳಿ ಹೇಳ್ತಾಳೆ ಅಂದರೆ ರೂಪಾಯಿಗೆ ಒಂದು ಆಣಿ ಬಡ್ಡಿ ಅಂತಂದಾಗ ಮಗು ಕಳೆಯೋದಕ್ಕೂ ಕೊಡೋದಕ್ಕೂ ಪ್ರಯತ್ನ ಪಡುತ್ತೆ ಅದಕ್ಕೆ ಉತ್ತರ ಸಿಗಲ್ಲ ಕೊನೆಗೆ ಏನು ಮಾಡುತ್ತದೋ ಏ ಹೋಗವೋ ನನಗೆ ಬರಲ್ಲ ಇದು ಅಂತೇಳಿ ಅದೇನು ಮಾಡುತ್ತೆ ಅದೇ ಹೋಗಿ ತನ್ನ ಕೆಲಸವನ್ನು ತನ್ನ ಆ ಗಣಿತದ ವಿಚ ಕೆಲಸವನ್ನು ಮಾಡ್ತಾ ಕುತ್ಕೊಳ್ಳುತ್ತೆ ಅಂದರೆ ಇಲ್ಲಿ ಮಗು ಕಲಿತಕ್ಕಂತಹ ಒಂದು ಕಡೆಗೆ ಸಾಕವ ವಿದ್ಯಾಭ್ಯಾಸ ಇಲ್ಲದೆ ಇರತಕ್ಕಂಥವಳು ಅವಳ ಮಕ್ಕಳು ಒಂದು ಕಡೆಗೆ ಅವರಲ್ಲಿ ಆ ಶಕ್ತಿ ಇದೆ ಅದು ನಿಧಾನಕ್ಕೆ ಪ್ರಕಟ ಆಗ್ತಿದೆ ಪುಟಗೌರಿಯ ಮೂಲಕ ಆದರೆ ಮೂರನೇ ತಲೆಮಾರಿನ ಮಗುವಿನ ಒಳಗೆ ಶಿಕ್ಷಣ ಅಂತಕ್ಕಂಥದ್ದು ಅದು ರೂಪುಗೊಂಡಿರ್ತಕ್ಕಂಥದ್ದು ಶಿಕ್ಷಣದ ಮಹತ್ವ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗತ್ತೆ ಈಗ ಶಿವ ಪುಸ್ತಕಕ್ಕೆ ಕಣ್ಣಾಕಲು ಕಣ್ಣಾಕಿದರೆ ಆಗಲೇ ಕತ್ತಲು ಅನ್ನೋದು ಇದ್ದು ಬದ್ದು ಬೆಳಕನ್ನೆಲ್ಲ ನೆಲಕ್ಕೆ ತುಳಿದು ಬಿಟ್ಟಿತ್ತು ಕಿರುಮನೆಯಲ್ಲಿ ಮಾತ್ರ ಆಗ ಹಚ್ಚಿದ್ದ ದೀಪದ ಬೆಳಕು ಕೊಣಮಿಣಿ ಕೊಣಮಿಣಿ ಅಂತ ಕಿರುಮನೆ ವಸ್ತುಲ ಕಡಿದು ಹೊರಕ್ಕೆ ಮುಖ ಹಾಕಿ ಹೋಗೋದು ಹೊರಕ್ಕೆ ಮುಖ ಹಾಕಿ ಹೋಗೋದು ಮಾಡ್ತಿತ್ತು ಶಿವ ಕುಂತಲಿಂದಲೇ ಸೊಳ್ಳ ಹಚ್ಚವು ಅಂದನು ಒಳಗಿಂದ ಗೌರವ ತಾಡಪು ಚಿಕ್ಕಿನಳಕ್ಕ ಕಂಬಳಾಕ ಬತ್ತೀನಿ ಅಂಬುಟ್ಲು ದುಡ್ಕ ಇಸ್ಕ ಬರಕ ಹೋಗವಳೆ ಮೇಲೆ ಎಣ್ಣೆ ತತ್ತೀನಿ ಅಂದಳು ಶಿವ ಸುಮ್ನಾಗ್ದೆ ಈಗ ನಾ ಓದ್ಕೇಬೇಕಲ್ಲ ಎಂದು ಅಳುಕಚ್ಚಿತ್ತಲೆ ಗೌರಮ್ಮ ಖಾಲಿ ಸೊಳ್ಳ ಕೈಲಿಡಿದು ಹಿಡಿದು ಕಿರುಮನೆಗೆ ಬಂದು ಮನೆಗೆ ತಾಯೇ ಒಂದು ಸೊಳ್ಳ ಎಣ್ಣೆ ಬಿಟ್ಕೊಡವ್ವಾ ತಂದ ಮೇಲೆ ಕೊಡ್ತೀನಿ ಅಂದಳು ಚಲೋ ಅಮ್ಮ ಅಯ್ಯೋ ಎಲ್ಲಿದ್ದದು ಅತ್ಕಮ್ಮ ಶಿವು ಬಾಪು ಇಲ್ಲೇ ಓದ್ಕ ಅನ್ನುತ್ತಲೇ ಶಿವು ಸಿಲೋಟ ಪುಸ್ತಕದೊಡನೆ ಕಿರುಮನೆಗೆ ಬಂತು ಅದ್ರವ ಖಾಲಿ ಸೊಳ್ಳ ಹಿಡಿದು ನಡುಮನೆಗೆ ನಡೆದಳು ಬರಿ ಬರಿಕಯ್ಯ ಬೀಸುತ್ತಾ ಒಳ ಬಂದಳು ನೋಡ್ರಿ ಈ ಭಾಗದಲ್ಲಿ ಮಗು ಇತ್ತು ಅಷ್ಟೊತ್ತಿಗೆ ಎಣ್ಣೆ ಬತ್ತಿಯಲ್ಲಿ ಎಣ್ಣೆ ಖಾಲಿ ಆಯಿತು ದೀಪ ಕೆಡೋದಕ್ಕೆ ಆರಂಭ ಆಯಿತು ಮಗು ನಾನು ಓದ್ಕೋಬೇಕು ಅಂತ ಹೇಳ್ತು ಇರಪ್ಪ ನಾಳೆ ಎಣ್ಣೆಯನ್ನು ತಗೊಂಡು ಬಂದು ನಿನಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಓದ್ಕೊಳ್ಳುವಂತೆ ಅಂದರೆ ಮಗುಗೆ ಓದ್ಕೊಳ್ಳೋಕ್ಕೂ ಕೂಡ ಅಷ್ಟು ಬಡತನ ಇತ್ತು ಎಣ್ಣೆ ಅಂತಕ್ಕಂಥದ್ದು ಇರಲಿಲ್ಲ ಅದನ್ನು ದುಡಿದು ತರಬೇಕು ಎಷ್ಟು ಕಷ್ಟ ಇತ್ತು ಇಂದಿನ ಕಾಲದಲ್ಲಿ ಇಂತಹ ತಳ ಸಮುದಾಯಗಳು ವಿದ್ಯೆಯನ್ನು ಕಲಿಯೋದಕ್ಕೆ ಎಷ್ಟೆಲ್ಲ ಪರಿಪಾಟಲನ್ನು ಕಷ್ಟವನ್ನು ಅನುಭವಿಸಿದರು ನೀವು ಅಂಬೇಡ್ಕರ್ ಅವರ ಜೀವನದ ಆ ಸಾಗಿ ಬಂದಂತಹ ಪಯಣವನ್ನು ನೀವು ನೋಡಿದಾಗಲೂ ಕೂಡ ಇಷ್ಟೆಲ್ಲ ಕಷ್ಟವನ್ನು ಮೀರಿ ಅಂಬೇಡ್ಕರ್ ಮಹಾ ನಾಯಕರಾಗಿ ಬೆಳೆದ್ರು ಅಂತಕ್ಕಂಥದ್ದನ್ನು ಕೂಡ ನಾವು ಈ ಭಾಗದಲ್ಲಿ ಗಮನಿಸ್ಬೋದು ಅದೇ ಹಿನ್ನೆಲೆಯಲ್ಲಿ ಇಲ್ಲಿ ಶುಭ ಅಂತಕ್ಕಂಥ ಮಗು ಕೂಡ ತಾನು ಓದ್ತಕ್ಕಂಥ ಆಸಕ್ತಿ ಇದೆ ಓದ್ತಾ ಇದ್ದಾನೆ ಅದರಲ್ಲಿ ಸವಲತ್ತುಗಳಿಲ್ಲ ಎಣ್ಣೆ ಖಾಲಿ ಆಯಿತು ಆಗ ತಾಯಿ ನಾಳೆ ಯಾರತ್ರ ಆದರೂ ತರಿಸಿ ನಿನಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತಂದಾಗ ಆಗ ಸಣ್ಣ ಏನು ಹೆಂಡತಿ ತಿಲವಮ್ಮ ಇಲ್ಲೇ ಬಂದು ನನ್ನ ಹತ್ರನೇ ಓದ್ಕೋ ಅಂತೇಳಿ ಏನು ಮಾಡ್ತಾಳೆ ಕರೆಯುತ್ತೆ ಯಾಕಂದರೆ ಅವಳು ಕೂಡ ಅಲ್ಲಿ ಒಂದು ಸಣ್ಣ ಮಗುವನ್ನು ಹಾಕೊಂಡು ಆ ನಡುಮನೆಯಲ್ಲಿ ಅವಳು ಮಲಗಿದ್ಳು ಹಾಗಾಗಿ ಅಲ್ಲಿಗೇನಾಯಿತು ಆ ಮಗು ಶಿವ ಅಲ್ಲಿಗೆ ಬಂದು ಅವನು ಓದೋದಕ್ಕೆ ಮುಂದಾದ ಮುಂದಿನ ಆ ಓದುವಿಕೆಯ ಹಂತದಲ್ಲಿ ನಿಲ್ಲಿಸ್ತಾರೆ ಅಂದರೆ ವಿದ್ಯೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ಸಮಾಜದ ಒಳಗೆ ಒಂದು ತನ್ನ ಒಂದು ಗುರು ತನ್ನ ತನ್ನ ಅಸ್ಮಿತೆಯನ್ನು ಪಡ್ಕೋಬೇಕು ಅಂತಂದ್ರೆ ಅದಕ್ಕೆ ವಿದ್ಯೆ ಅಂತಕ್ಕಂಥದ್ದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಪಠ್ಯ ಅಂತಕ್ಕಂಥದ್ದು ಚರ್ಚೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಹೀಗೆ ಅವನು ಬಂದು ಓದ್ತಕ್ಕ ಕೂತಾಗ ಪುಟ್ಗೌರಿ ಅಂತಕ್ಕಂಥವಳು ಬರಿ ಕೈಯ್ಯಲ್ಲಿ ಅವಳು ಒಳಗೆ ಬರ್ತಕ್ಕಂಥ ಚಿತ್ರಣದೊಂದಿಗೆ ಈ ಪಠ್ಯ ಭಾಗವನ್ನು ನಾವಿಲ್ಲಿ ಮುಗಿತಕ್ಕಂಥದನ್ನು ನೋಡ್ಬೋದು ಹೀಗೆ ಈ ಪಠ್ಯ ಭಾಗ ಅಂತಕ್ಕಂಥದ್ದು ಒಂದು ಕಡೆ ಹಸಿವಿನ ಚಿತ್ರಣ ತಳು ಸಮುದಾಯದ ಆ ಮನೆಯ ಪರಿಸ್ಥಿತಿ ಅಂತಕ್ಕಂಥದ್ದು ಒಂದೇ ಮನೆಯ ಒಂದೇ ಸೂರಿನಡಿಯಲ್ಲಿ ವಾಸ ಮಾಡ್ತಕ್ಕಂತಹ ಇಡೀ ಕುಟುಂಬ ಈ ಕುಟುಂಬದ ಒಳಗೆ ಒಂದು ಕಡೆಗೆ ನಮಗೆ ಪುಟ್ಗೌರಿಯ ಚಿತ್ರಣ ಇನ್ನೊಂದು ಕಡೆಗೆ ಶಿವಿನ ಚಿ ಶಿವನ ಚಿತ್ರಣ ನಮಗಿಲ್ಲಿ ಕಂಡುಬರುತ್ತೆ ಅವರಿಬ್ಬರ ಸಂವಾದದಲ್ಲಿ ಒಂದು ಕಡೆಗೆ ನವಿಲಿನ ಚಿತ್ರ ಮೂಡ್ತಾ ಇದ್ದರೆ ಇನ್ನೊಂದು ಕಡೆಗೆ ವಿದ್ಯೆಯನ್ನು ಕಲಿತಕ್ಕಂಥ ಆಸಕ್ತಿಯಲ್ಲಿ ತೊಡ್ಕೊಂಡಿರ್ತಕ್ಕಂತಹ ಶಿವನ ಚಿತ್ರಣ ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ ಬಹಳ ಮುಖ್ಯವಾಗಿ ನಾವಿಲ್ಲಿ ಈ ಪುಟ್ಟಗೌರಿ ಆ ನವಿಲಿನ ಆ ಚಿತ್ರಣ ಆ ಹಿನ್ನೆಲೆ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗತ್ತೆ ಇದಿಷ್ಟು ಕೂಡ ಈ ಪಠ್ಯದ ಬಗ್ಗೆ ಇರತಕ್ಕಂಥ ಪ್ರಮುಖ ಅಂಶಗಳು ಮುಂದಿನ ತರಗತಿಯಲ್ಲಿ ಇದರ ಕುರಿತು ಇನ್ನಷ್ಟು ಅಂಶಗಳನ್ನು ನಾವು ಚರ್ಚೆ ಮಾಡೋಣ ನಮಸ್ಕಾರ